ಬೆಂಗಳೂರು ನಗರ ನೋಡಿ, ರಸ್ತೆಗಳು ನೋಡ್ರಿ, ಅಯ್ಯೋ ಅಯ್ಯೋ ಅಯ್ಯೋ, ಯಾರೋ ದುಡ್ಡು ಕಟ್ಟೋದು, ಯಾರೋ ಎಂಜಾಯ್ ಮಾಡೋದು. ರಿಯಲಿ ಐ ಆಮ್ ವೆರಿ ಪಿಟಿಯಬಲ್ ಅಬೌಟ್ ದಿಸ್ ಗೌರ್ಮೆಂಟ್. ಸಿದ್ದರಾಮಯ್ಯನವರು ಅತ್ಯಂತ ಯೋಗ್ಯವಾದಂಥವ್ರು, ಆದರೆ ಈ ಸರಿ ಯಾಕೋ ಎಸ್ ಫೇಲ್ಡ್ ಇನ್ ಅಡ್ಮಿನಿಸ್ಟ್ರೇಷನ್. 1,00,000 crore, 4 ಎಕ್ಕಿರೋ 4 crore, 20 lakh ಜನ BPL ಎಲ್ಲ ಅಂದ್ರೆ ನಾವು ಬಡವ್ರನ್ನ 60-75 ವರ್ಷ ಜಾಸ್ತಿ ಮಾಡಿದ್ವಿ. ನಮ್ಮ ರೊಕ್ಕ ಎಲ್ಲಿ ಹೋಗುತ್ತೆ? ನಮ್ಮ ಭಾಗ್ಯ ಎಲ್ಲಿದೆ? ಎಲ್ಲ ಟ್ಯಾಕ್ಸ್ ನಾವು ಇನ್ಕಮ್ ಟ್ಯಾಕ್ಸ್ ಈಗಲೂ ರಿಟೈರ್ಡ್ ಆದ್ರೂ ತಿಂಗಳ 3,000 rupees ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದೀವಿ ನಾವು. ತಿಂಗಳ ದಿನಕ್ಕೆ 100 rupees ಟ್ಯಾಕ್ಸ್ ಏನಿದೆ ನಮಗೆ? ರಾಜ್ಯಪಾಲರ ಆಡಳಿತ ತಂದು ಒಂದು 6 months, 1 year ಹಿಂದೆ ನಾವು ಬಿಹಾರ್ನಲ್ಲಿ ನೋಡಿದ್ದೀವಿ, ಸಸ್ಪೆಂಡ್ ಮಾಡೋಕು ವಿಧಾನಸಭೆನ. ಬೆಂಗಳೂರು ನಗರ ನೋಡಿ, ರಸ್ತೆಗಳು ನೋಡ್ರಿ, ಅಯ್ಯೋ ಅಯ್ಯೋ ಅಯ್ಯೋ, ಜನ ಸಿಕ್ಕಾಬಟ್ಟೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಅದೇ ಭಾಗ್ಯಗಳು, ಮೊನ್ನೆ ಭಾಗ್ಯಗಳು ಬ್ರಹ್ಮ ಅಂತ ಅಂಪ ನಾಗರಾಜ ಅನ್ನೋರು ಹೇಳಿದರು ಮೈಸೂರಾಗೆ. ನಮ್ಮ ಭಾಗ್ಯ ಎಲ್ಲಿದೆ? ಎಲ್ಲ ಟ್ಯಾಕ್ಸ್ ನಾವು ಇನ್ಕಮ್ ಟ್ಯಾಕ್ಸ್ ಈಗಲೂ ರಿಟೈರ್ಡ್ ಆದ್ರೂ ತಿಂಗಳ 3,000 rupees ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದೀವಿ ನಾವು. ತಿಂಗಳ ದಿನಕ್ಕೆ 100 rupees ಟ್ಯಾಕ್ಸ್ ಏನಿದೆ ನಮಗೆ? ನಾವು ದುಡ್ಕೊಂಡು ನಾವು ತಿಂದು ಟ್ಯಾಕ್ಸ್ ಕಟ್ಟಿ ಯಾವ ಲಾಭನೂ ಇಲ್ಲ. ಯಾರೋ ದುಡ್ಡು ಕಟ್ಟೋದು, ಯಾರೋ ಎಂಜಾಯ್ ಮಾಡೋದು. ರಿಯಲಿ ಐ ಆಮ್ ವೆರಿ ಪಿಟಿಯಬಲ್ ಅಬೌಟ್ ದಿಸ್ ಗೌರ್ಮೆಂಟ್. ಅಪೋಷನ್ ಪಾರ್ಟಿ ಆಲ್ಸೋ, ಅವರು ತರ್ಕಬದ್ಧವಾಗಿ ಅಪೋಷನ್ ಕೂಡ ವರ್ಕ್ ಮಾಡ್ತಾ ಇಲ್ಲ. ಒಂದೊಂದು ಗುಂಪು ಒಂದೊಂದು ದಿಕ್ಕು, ಹಾಗಾಗಿ ಆಡಳಿತ ಪಕ್ಷ ಅವ್ರ ನಿಯಂತ್ರಣಕ್ಕೆ ಬರಲ್ಲ. ಇದು ಇಷ್ಟೇ ಹಿಂಗೆ ಹೋಗುತ್ತೆ, ಕಿಸ್ಸ ಕೃಷಿಕ ಅಂತೇಳಿ ಹಿಂಗೆ ಹೋಗುತ್ತೆ. ಆದರೆ ಕರ್ನಾಟಕ ದೃಷ್ಟಿಯಲ್ಲಿ ಹಿಂಗೆ ಹೋಗ್ಬಾರ್ದು. ಇನ್ನೊಂದು, ಇವಾಗ ಮೂಡ ಹಗರಣದ ಬಗ್ಗೆ ಹೇಳೋದಿದ್ರೆ, ಅದ್ರ ಜೊತೆಗೆ ಅವ್ರು 14 seats ಕೂಡ ವಾಪಸ್ ಕೊಟ್ಟಾಗ ವಿರೋಧ ಪಕ್ಷದವ್ರು ಏನು ಹೇಳಿದ್ರು ಅಂದರೆ, ಎದುರುಕೊಂಡು ಕೊಟ್ಟರು, ಅವ್ರು ತಪ್ಪಿದೆ ಅದಕ್ಕೋಸ್ಕರ ಕೊಟ್ಟರು ಅಂತ ಹೇಳ್ತಾರೆ. ಸೊ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ? ಈಗ ಅದು ಇಶ್ಯೂ ಹೆಂಗೂ ಈಗಾಗಲೇ ಅವತ್ತಿನ ಸ್ಟ್ಯಾಟಸ್ ಪ್ರಕಾರ ED ಮಾಡುತ್ತೆ, SIT ಮಾಡುತ್ತೆ. ಇವ್ರು ಕೊಟ್ಟರು ಏನೂ ಪರಿಣಾಮ ಆಗಲ್ಲ ಅಂತ ಒಬ್ಬರು ಅಡ್ವೊಕೇಟ್ ಜನರಲ್ ಮಾಜಿ ಹೇಳಿದರು. ಇವರೇನು ವಾಪಸ್ ಕೊಟ್ಟರು ಕೂಡ ಅವತ್ತು ಏನು ಸ್ಟ್ಯಾಟಸ್ ಇತ್ತು ಅವ್ರದ್ದು, ದಟ್ ವಿಲ್ ಕಂಟಿನ್ಯೂಸ್ ಫಾರ್ ಎನ್ಕ್ವೈರಿ ಅಂತಾರೆ. ಬಟ್ ಅವ್ರು ಕೊಟ್ಟರು. ಅದೇ ಅನೇಕ ಜನ ಹೇಳಿದ್ರಂತೆ, ಅವ್ರಿಗೆ ವಿಶ್ವನಾಥ್ ಮಾತಾಡಿದ್ರು, ಪ್ರತಾಪ್ ಸಿಂಹ ಮಾತಾಡಿದ್ರು, 2 months ಕೆಳಗೆ ಹೇಳಿದ್ವಿ ನಾವು ಸಾಹೇಬರಿಗೆ, ಕೊಟ್ಟುಬಿಡ್ರಿ ಅಂದ್ವಿ, ಕೊಟ್ಟಿದ್ರೆ ಇದು ಸಮಸ್ಯೆನೇ ಇರ್ತಿರ್ಲಿಲ್ಲ. ಅವರು 60 crore ಕೊಡಿ, 64 crore ಅಂತ ಕೇಳ್ಕೊಂತ ಹೋಗಿ ಈ ಗೊಂದಲ ಮಾಡಿಕೊಂಡ್ರು. ಸಿದ್ದರಾಮಯ್ಯನವರು ಅತ್ಯಂತ ಯೋಗ್ಯವಾದಂಥವ್ರು, ಆದರೆ ಈ ಸರಿ ಯಾಕೋ ಎಸ್ ಫೇಲ್ಡ್ ಇನ್ ಅಡ್ಮಿನಿಸ್ಟ್ರೇಷನ್. ಅದಕ್ಕೆ ಬೇರೆ ಬೇರೆ ಕಾರಣ, 136 ಬಹುಶಃ ಕರ್ನಾಟಕ ಇತಿಹಾಸದಲ್ಲಿ ಬಂದೇ ಇರಲಿಲ್ಲ. ಅಷ್ಟು ಕಾಂಗ್ರೆಸ್ ಬಂದು ಈ ಮಟ್ಟಕ್ಕೆ ಇವ್ರು ಕರಪ್ಷನ್ ಬಗ್ಗೆ ಮಾತಾಡ್ತಾರೆ. 40% ಅವ್ರು 40% ಅವ್ರು ತಗೊಂಡ್ರಲ್ರಿ, ಅವ್ರು ನಾವು ಬೇಡ ಅಂತ ಅವ್ರ ಮನೆಗೆ ಕಳಿಸ್ಬಿಟ್ಟಿವಿ, ಈ ನಿಮ್ಮನ್ನ ಆಯ್ಕೆ ಮಾಡಿವಿ. ಅದೇ ಕಾಂಟ್ರಾಕ್ಟರ್ ಅಧ್ಯಕ್ಷ 40% ನಿಮ್ಮದು ಅಂತೇಳಿ ಅಂತ ಹೇಳಿದ, ಮೊನ್ನೆ ತೀರ್ಕೊಂಡ್ರು ಕೆಂಪಣ್ಣ ಅಂತೇಳಿ. ಯಾವುದ್ರಲ್ಲಿ ನೀವು ಸ್ವಚ್ಛ ಇದ್ದೀರಿ ಹೇಳಿ? ಹಾಂ, ರಿಯಲಿ ಐ ಆಮ್ ವೆರಿ ಸಾರಿ. ಥ್ಯಾಂಕ್ ಯು ಮೇಡಮ್. ಸರ್, ಏನು ಅನಿಸುತ್ತೆ ಸದ್ಯದ ರಾಜಕೀಯ ಭವಿಷ್ಯ ನೋಡಿದ್ರೆ, ಅಂದರೆ ಹಗರಣಗಳು ಆರೋಪಗಳು ಬಿಟ್ಟು ಬೇರೆ ಏನು ನೋಡ್ತಾ ಇಲ್ಲ ನಾವು? ಈಗ ಸದ್ಯ ಕರ್ನಾಟಕ ಬರೀ ಹಗರಣಗಳು, ರೈತರ ಸಮಸ್ಯೆ ಇಲ್ಲ, ಆಸ್ಪತ್ರೆ ಆಗಿದವು, ಜನರ ಸ್ಕೂಲ್ಸ್ ಆಗಿದವು, ಟೀಚರ್ಸು ಇವತ್ತು ನೋಡಿ 2,800 ಹೆಲ್ತ್ ಇನ್ಸ್ಪೆಕ್ಟರ್ ಖಾಲಿ ಇದಾವೆ, 10,000 ಶಿಕ್ಷಕರು, 10,000 ಉಪನ್ಯಾಸಕರು ಕೊರತೆ. ಇನ್ನು ಯಾವ ಮಟ್ಟಕ್ಕೆ ನಮ್ಮ ಎಜುಕೇಷನ್ ಸ್ಟ್ಯಾಂಡರ್ಡನ್ನು ನಾವು ಮೇಂಟೈನ್ ಮಾಡೋಕ್ಕಾಗತ್ತೆ? ಏನೂ ಇಲ್ಲವೇ ಇಲ್ಲ ಕರ್ನಾಟಕದಾಗ. ಹಣ ಇವತ್ತು ಕೊಟ್ಟರೆ 5,000 crore ಕೋತಾಗಿದೆ ಈ ಖಾತೆಯಿಂದ. ಈ ಖಾತೆ ಮಾಡಬೇಕು ಅಂದರೂ ನೀವೇ, ಈ ಖಾತೆ ಆಗ್ತಾ ಇಲ್ಲ ಅಂದ್ರೆ 5,000 crore ಕೊರತೆ. ಏನಿದು ವಿಪರ್ಯಾಸ, ಅರ್ಥವಾಗ್ತಿಲ್ಲ ಸರ್ಕಾರ ನೀತಿ ಯಾರಿಗೂ. ನಿಜಕ್ಕೂ ಭಾಳ ವಿಚಾರ ಅಲ್ರಿ, ಯಾಕೆ ಅಷ್ಟು ಅವಸರ ಮಾಡಿದ್ರಿ? 1-2-3 months ಟೈಮ್ ತಂಡಿ ಖಾತೆ ಕೊಡಿ. ಈಗ ನೋಡಿ, ಎಲ್ಲ ರಿಜಿಸ್ಟ್ರೇಷನ್ ನಿಂತು ಹೋಯ್ತು, 5,000 crore ಕೊರತೆ. ಸರ್, ಏನನ್ಸುತ್ತೆ ಅಂದರೆ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ರಾಜಕೀಯ ಪರಿಸ್ಥಿತಿ ಇವತ್ತಿಗೆ ನೀವು ನೆನೆಸ್ಕೊಂಡ್ರೆ ಏನನ್ಸುತ್ತೆ ನಿಮಗೆ? ನನಗನಿಸುತ್ತೆ ರಾಜ್ಯಪಾಲರ ಆಡಳಿತ ತಂದು ಒಂದು 6 months, 1 year ಹಿಂದೆ ನಾವು ಬಿಹಾರ್ನಲ್ಲಿ ನೋಡಿದ್ದೀವಿ, ಸಸ್ಪೆಂಡ್ ಮಾಡಬೇಕು ವಿಧಾನಸಭೆನ. ಅವ್ರು ಇರ್ತಾರೆ, ಆದರೆ ಸರ್ಕಾರ ಪರ್ಫಾರ್ಮ್ ಮಾಡ್ದಂಗೆ ಅಮಾನತು ಮಾಡೋ ಅಧಿಕಾರ ರಾಷ್ಟ್ರಪತಿ ರಾಜ್ಯಪಾಲರಿದೆ. ಒಂದು 6 months, 1 year ಹಿಂಗೆ ಮಾಡಿದರೆ ಏನಾದ್ರೂ ತಿಳಿ ಆಗ್ಬೋದು. ಇದು ನೋಡ್ಬಿಟ್ರೆ ದಿನ ಇವ್ರ ಮೇಲೆ, ಅವ್ರ ಮೇಲೆ ಯಾವ್ದು ಸತ್ಯ ಯಾವ್ದು ಮಿಥ್ಯ, ಅಲ್ಲಿದ್ದರೆ ಇಲ್ಲಿ, ಇಲ್ಲಿದ್ದರೆ ಅಲ್ಲಿ, ದೇರ್ ಇಸ್ ಎ ಲಾಟ್ ಆಫ್ ಕನ್ಫ್ಯೂಷನ್. ಸಾಮಾನ್ಯರು ಇನ್ನೇನು, ನಮ್ಮಂಥ ವಿದ್ಯಾವಂತರ ಇಷ್ಟು ತಲೆ ಬಿಸಿ ಮಾಡ್ಕೊತ ಇದ್ದೀವಿ, ಸಾಮಾನ್ಯರಲ್ಲೇ ಮರ್ತು ಬಿಟ್ರೆ ಸರ್ಕಾರದ ಈ ಭಾಗ್ಯ ಕೊಟ್ಬಿಟ್ಟರೆ ದೇರ್ ಎಂಜಾಯಿಂಗ್.
4,20,00,000 ಜನ BPL ಕಾರ್ಡ್ ತಗೊಂಡ್ರೆ 1,00,000,000 ನಾಲ್ಕು ಮಂದಿ ಹಾಕಿರ 4,20,00,000 ಜನ BPL ಎಲ್ಲ ಅಂದ್ರೆ ನಾವು ಬಡವ್ರನ್ನ 60-75 ವರ್ಷ ಜಾಸ್ತಿ ಮಾಡಿದ್ವಿ, ನಮ್ಮ ರೊಕ್ಕ ಎಲ್ಲಿ ಹೋಗುತ್ತೆ? 1,00,000,000,000 ಕೊಟ್ಟಿಂದೆ ಬಡವ್ರ ಸಂಖ್ಯೆ ಕಡಿಮೆ ಆಗಬೇಕು. ಉಲ್ಟಾ ಇದು ಲುಕ್ ಅಟ್ ದಿಸ್ ಫನ್. 4,00,000,000 ಜನ ಇರೋದ 6,00,000,000 ಅಂದ್ರೆ ಎಲ್ಲರೂ ಬಡವ್ರಾ? ಎಲ್ಲರೂ ಬಿಲೋ ಪಾರ್ಟಿ ಲೈನಾ? ಏನ್ರಿ ಇದು ಏನು? ಈಗ ಹೇಳ್ತಾರೆ ನಿನ್ನೆ 22,00,000 ಆಧಾರ್ ಲಿಂಕ್ ಮಾಡಿದ್ದೆ ಬೋಗಸ್ ಸಿಕ್ಕರು. ಹೆಂಗ್ ಅವ್ರು ಕೊಟ್ಟಾರ ಯಾರು? ಇವರು ಸರ್ಕಾರಗಳು, ಅವ್ರಾಗಲಿ ಇವ್ರಾಗಲಿ ಬೇಕಾದ್ರೆ ಕೊಡೋದು, ಬೇಡ ಅದಕ್ಕೆ ಏನೋ ಒಂದು ತೆಗೆದು. ಮೋದಿ ಹೆಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ. ಮೋದಿ ಆಧಾರ್ ಲಿಂಕ್ ತಂದದಕ್ಕೆ 27,00,000 ಸಿಕ್ಕಿದ್ದು. ಅಫ್ಕೋರ್ಸ್ ಅವರು ಒಂದು ಕಾಲಕ್ಕೆ ಆಧಾರ ವಿರೋಧ ಮಾಡಿದ್ರು, ಆಮೇಲೆ ಆಧಾರದ ಅವಶ್ಯಕತೆ ಅದ್ರ ಇಂಪಾರ್ಟೆನ್ಸ್ ಗೊತ್ತಾಗಿಂದೆ ಭಾಳಷ್ಟು ಅನುಕೂಲ ಇದೆ. ನೀವು ಯಾವ ಬ್ಯಾಂಕಿಗೆ ಹೋಗ್ರಿ, ಎಲ್ಲೇ ಹೋಗಿ, ಒಂದು ರೇಷನ್ ಆಧಾರ್ ಕಾರ್ಡ್ ಭಾಳ ಮುಖ್ಯ. ನೀವು ವೋಟರ್ ಐ ಡಿ ಒಂದು ಲಿಂಕ್ ಮಾಡಿಬಿಡಿ ನೋಡೋಣ ಆಧಾರ್ಗೆ, ಬೋಗಸ್ ವೋಟರ್ ಹೋಗ್ತಾರ. ಅದಕ್ಕೆ ಇವ್ರು ಯಾರು ತಯಾರಿಲ್ಲ. ವೋಟರ್ ಐ ಡಿನ ಲಿಂಕ್ ಮಾಡಿಬಿಟ್ರೆ ವೋಟರ್ ಲಿಸ್ಟ್ಗೆ ಯಾವ್ರಾಗಿದ್ರು ವೋಟ್ ಹಾಕ್ಬೋದು. ಬೋಗಸ್ ವೋಟಿಂಗ್ ನಮ್ಮ ಕೆಲವು ಅಫಿಷಿಯಲ್ಸು ಹಳ್ಳಿಯಾಗ ಅದಾವೆ, ವೋಟು ಇಲ್ಲೇ ಅದಾವೆ, ಇನ್ನೊಂದು ಕಡೆ ಟ್ರಾನ್ಸ್ಫರ್ ಅಲ್ಲಿ ಅದಾವೆ, 4 ಕಡೆಗೆ. ಒಂದೇ ಒಂದು ಸರಿ ಆಧಾರ್ ಲಿಂಕ್ ಮಾಡೋಕ್ಕೆ ಅವಕಾಶ ಕೊಟ್ಬಿಟ್ರೆ ಎಲ್ಲ ಬೋಗಸ್ ವೋಟರ್ಸ್ ಹೋಗ್ತಾರೆ. ಬಟ್ ನಮ್ಮ ರಾಜಕಾರಣಿಗಳಿಗೆ ಏನೂ ಬೇಡ. ಒಳ್ಳೆ ಕ್ರಮ ಸುಧಾರಣೆಗಳು ಮಾಡಬೇಕು, ಜನರು ನೆನೆಸಂತದ್ದು ಮಾಡಬೇಕು. ಇಲ್ಲ ಫೀಟ್ಲೆಸ್ ಕರ್ನಾಟಕ.